ಇನ್ನು ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ಕೇಸ್ನಲ್ಲಿ ಇಡಿ ಮೊದಲ ಭೇಟೆ. ಮಾಜಿ ಸಚಿವ ಬಿ ನಾಗೇಂದ್ರ ಪಿಎ ಹರೀಶ್ ಅನ್ನ ಬಂಧಿಸಿದ ಇಡಿ ಅಧಿಕಾರಿಗಳು. ಅವ್ಯವಹಾರ ವೇಳೆ ಅಧಿಕಾರಿಗಳಿಗೆ ಮೌಖಿಕವಾಗಿ ಹರೀಶ್ ಸೂಚಿಸಿದ್ದ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಮಾಜಿ ಸಚಿವ ಬಿ ನಾಗೇಂದ್ರ ಪಿಎ ಹರೀಶ್ ಬಂಧನ ಆಗಿದೆ. ಈಗ ಮತ್ತಷ್ಟು ಮಾಹಿತಿಗಳು ಹೊರಬರುವಂತಹ ಸಾಧ್ಯತೆಗಳು ಇದೆ. ಅವ್ಯವಹಾರದ ವೇಳೆ ಅಧಿಕಾರಿಗಳಿಗೆ ಮೌಖಿಕವಾಗಿ ಆದೇಶವನ್ನು ಕೊಟ್ಟಿದ್ರಂತೆ. ಮಾಜಿ ಸಚಿವ ನಾಗೇಂದ್ರ ಪರವಾಗಿ ಒತ್ತಡ ಹಾಕಿ ಹಣ ವಹಿವಾಟನ್ನ ಈತ ನಡೆಸಿದ್ದ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಹೈದರಾಬಾದ್ನ ಸತ್ಯನಾರಾಯಣ ವರ್ಮಾ ಬಳಿ ಹಣ ಪಡೆದಿದ್ದಂತಹ ಹರೀಶ್ ಏಪ್ರಿಲ್ 2ನೇ ವಾರದಲ್ಲಿ ಪದ್ಮನಾಭನಿಂದ 25 ಲಕ್ಷ ರು ಪಡೆದಿದ್ದು. ಬಿಬಿಎಂಪಿ ಕಚೇರಿ ಬಳಿ ಹೋಟೆಲ್ನಲ್ಲಿ ಹಣವನ್ನ ಪಡೆದಿದ್ದ ಈತ, ಹಾಗಾಗಿ ಈಗ ವಶಕ್ಕೆ ತೆಗೆದುಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ಈಗ ವಿಚಾರಣೆಗೆ ಒಳಪಡಿಸ್ತಾರೆ. ಈ ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ಹೊರಬರುತ್ತೆ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗುತ್ತೆ. ಮತ್ತಷ್ಟು ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರದ ಕೇಸ್ ದಿನದಿಂದ ದಿನಕ್ಕೆ ಮತ್ತಷ್ಟು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ನಾಗೇಂದ್ರ ಪರ ಹವಾಲಾ ಹಣ, ಚಿನ್ನದ ಬಿಸ್ಕೆಟ್ ಪಡೆದಿದ್ದಂತಹ ಹರೀಶ್ ಪಡೆದಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇದೆ. ಮಾಜಿ ಸಚಿವ ನಾಗೇಂದ್ರ ಪರವಾಗಿ 50-60 ಕೋಟಿ ವ್ಯವಹಾರದ ಶಂಕೆ ವ್ಯಕ್ತವಾಗ್ತಾ ಇದೆ. ಇದೇ ಕಾರಣಕ್ಕೆ ಹೆಚ್ಚಿನ ವಿಚಾರಣೆಗೆ ಹರೀಶ್ನ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ, ಬಂಧಿಸಿದ್ದಾರೆ. ಹರೀಶ್ ವಿಚಾರಣೆಯ ಬಳಿಕ ಮಾಜಿ ಸಚಿವ ನಾಗೇಂದ್ರಗೂ ಕೂಡ ಸಂಕಷ್ಟ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಮಾಜಿ ಸಚಿವ ಬಿ ನಾಗೇಂದ್ರಗೂ ಬಂಧನದ ಭೀತಿ ಕಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಡೆಫಿನೆಟ್ಲಿ ಕಾಡಲೇಬೇಕು. ಯಾಕಂದ್ರೆ ಈಗ ಏನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಇಡಿ ಅಧಿಕಾರಿಗಳು, ಈಗ ಪಿಎಯಿಂದ ಮತ್ತಷ್ಟು ಮಾಹಿತಿಗಳು ಹೊರಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈಗ ಬಂಧನದ ಭೀತಿ ಕೂಡ ನಾಗೇಂದ್ರ ಅವರಿಗೆ ಎದುರಾಗ್ತಾ ಇರುವಂಥದ್ದು. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಈಗ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ಅಭಿಷೇಕ್. ಇದನ್ನ SIT ಅಧಿಕಾರಿಗಳೇ ಮಾಡಬಹುದಿತ್ತು, ಹರೀಶ್ ಅವರ ಬಂಧನ. ಆದ್ರೆ ಈಗ ಇಡಿ ಎಂಟರ್ ಆದ ತಕ್ಷಣ ಹರೀಶ್ನ ಬಂಧನ ಆಗಿದೆ, ಜೊತೆಗೆ ನಾಗೇಂದ್ರ ಅವರಿಗೆ ಈಗ ಬಂಧನದ ಭೀತಿ ಕಾಡ್ತಾ ಇದೆಯಾ? ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗಿ. ಖಂಡಿತ, ಈಗಾಗಲೇ ಏನು ಹರೀಶ್ ಹೇಳಿಕೆಯನ್ನ ಅನುಸರಿಸಿದ್ರೆ ಆತನ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದಂತಹ ಸಂದರ್ಭದಲ್ಲಿ ಸಹಜವಾಗಿ ನಾಗೇಂದ್ರ ಅವರ ಬಂಧನ ಮಾಡೋದಕ್ಕೆ ಇಡಿ ಅಧಿಕಾರಿಗಳು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಈಗ ಹರೀಶ್ ಏನಿದ್ದಾನೆ, ಆತ ಹೈದರಾಬಾದ್ನಲ್ಲಿ ಇರುವಂತಹ ಸತ್ಯನಾರಾಯಣ ವರ್ಮಾ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ, ಅವನಿಂದ ಹಣವನ್ನು ಪಡೆದುಕೊಂಡಿದ್ದಾನೆ ಅಂತ ಹೇಳಿ ಈಗಾಗಲೇ ಇಡಿ ವಿಚಾರಣೆ ವೇಳೆ ಗೊತ್ತಾಗಿದೆ. ಸ್ವತಃ ಹರೀಶ್ ಈ ರೀತಿಯಾಗಿ ಒಂದು ಹಣವನ್ನು ಪಡೆದು ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾನೆ ಅಂತ ಹೇಳಿ ಬೇಸಿಕ್ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾದ ಕೂಡಲೇ ಇಡಿ ಅಧಿಕಾರಿಗಳು ಆತನನ್ನು ಬಂಧನ ಮಾಡಿ ತನ್ನ ಕಚೇರಿಯಲ್ಲಿ ಮತ್ತಷ್ಟು ವಿಚಾರಣೆಗೊಳಪಡಿಸುವಂತಹ ಒಂದು ಪ್ರಕ್ರಿಯೆಗೆ ಮುಂದಾಗಿರುವಂಥದ್ದು. ಇಲ್ಲಿ ನಾಗೇಂದ್ರನ ಆಪ್ತ ಆಗಿರುವಂಥದ್ದು ಹಾಗೂ ನಾಗೇಂದ್ರನ ಪರವಾಗಿ, ನಾಗೇಂದ್ರ ಅವರ ಪರವಾಗಿ ಈ ರೀತಿ ಹಣವನ್ನು ಪಡೆದಿದ್ದಾನೆ ಅನ್ನುವಂತಹ ಕೆಲವೊಂದು ಅಂಶಗಳು ಸಿಕ್ಕಿರುವಂತಹ ಒಂದು ಕಾರಣದಿಂದಾಗಿ ಆತ ಬಂಧನಕ್ಕೆ ಒಳಗಾಗಬೇಕಾಗಿತ್ತು. ಈತ 25 ಲಕ್ಷದವರೆಗೂ ಕೂಡ ಹಣವನ್ನು BBMP ಬಳಿ ಇರುವಂತಹ ಖಾಸಗಿ ಹೋಟೆಲ್ ಬಳಿ ಪಡೆದಿದ್ದ ಅನ್ನುವಂತಹ ಒಂದು ಮಾಹಿತಿಗಳು ಕೂಡ ಸಿಕ್ಕಿದೆ. ಅದಕ್ಕೆ ಬೇಕಾದಂತಹ ಎವಿಡೆನ್ಸ್ಗಳನ್ನು ಇಡಿ ಅಧಿಕಾರಿಗಳು ಈಗಾಗಲೇ ಕಲೆ ಹಾಕಿದಂಥದ್ದು, ಅಂದರೆ ಅಲ್ಲಿದ್ದಂತಹ CCTVಗಳಾಗಿರಬಹುದು ಮತ್ತು ಇನ್ನಿತರ ಸಾಂದರ್ಭಿಕ ಸಾಕ್ಷಿಗಳೇನಿದ್ದಾವೆ ಅದೆಲ್ಲದರನ್ನು ಇದನ್ನು ಮಾಡಿ ಅಂದರೆ ಕ್ರೋಢೀಕರಿಸಿ ಬಂಧನ ಮಾಡುವಂತಹ ಪ್ರಕ್ರಿಯೆಗೆ ಒಳಪಡಿಸಿರುವಂಥದ್ದು. ಹೀಗಾಗಿ ಸದ್ಯ ಹರೀಶ್ನಿಂದ ಮತ್ತಷ್ಟು ವಿಚಾರಣೆಗೊಳಪಡಿಸಲಾಗುತ್ತೆ. ನಂತರದ ಮಾಹಿತಿ ಅನ್ವಯವಾಗಿ ನಾಗೇಂದ್ರನ ಅವರನ್ನು ಕೂಡ ಬಂಧನ ಮಾಡೋದಕ್ಕೆ ಸಿದ್ಧತೆಯನ್ನು ಇಡಿ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಮಾನಸ, ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.